ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಪರ್ಯಾಯ ಚಿಕಿತ್ಸಾ ಪದ್ಧತಿ ಅಂತ ಕರೆಯೋದು ಎಷ್ಟು ಸರಿ ಅಂತ ಒಂದು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಈಗ ಬಹುತೇಕವಾಗಿ ಎಲ್ಲರ ಸಾಮಾಜಿಕವಾಗಿ ನೋಡೋದಾದರೆ ಆಯುರ್ವೇದವನ್ನು ಪರ್ಯಾಯ ಚಿಕಿತ್ಸಾ ಪದ್ಧತಿ ಅಂತ ಭಾವಿಸ್ತಾರೆ ಇದನ್ನು ನಾವು ಒಂದು ಸ್ವಲ್ಪ ಇತಿಹಾಸದಲ್ಲಿ ನೋಡೋದಾದರೆ ಈ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಏನು ಒಂದು ಇನ್ನೂರು ವರ್ಷ ಅಳತು ಅಂತ ಕರಿಬೋದು ಆದರೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯು ಕನಿಷ್ಠ ಪಕ್ಷ ಒಂದು ಏಳು ಸಾವಿರ ಎಂಟು ಸಾವಿರ ವರ್ಷ ಮುಂಚೆಯಿಂದ ನಾವು ವೇದಕಾಳಗಳನ್ನು ನಂಬೋದಾದರೆ ಅದಕ್ಕಿಂತ ಹಿಂದೆ ಹೋಗುವಂಥದ್ದು ಯಾಕಂದರೆ ಆಯುರ್ವೇದವು ಅಥರ್ವ ವೇದದ ಒಂದು ಉಪವೇದ ಅಥರ್ವ ವೇದವು ನಾಲ್ಕು ವೇದಗಳಲ್ಲಿ ಒಂದು ಈ ವೇದಗಳಿಂದನೇ ಬಂದಿರುವಂಥ ಆಯುರ್ವೇದದಿಂದ ಆಯುರ್ವೇದ ಆಗಿರೋದ್ರಿಂದ ಇದು ಅದಕ್ಕಿಂತ ಹಳತು ಅಂತ ಹೇಳ್ಬೋದು ಈಗ ಇನ್ನೂರು ವರ್ಷಗಳ ಈ ನಾವೇನು ಪ್ರಾಥಮಿಕ ಚಿಕಿತ್ಸಾ ಪದ್ಧತಿ ಅಥವಾ ಪ್ರೈಮರಿ ಟ್ರೀಟ್ಮೆಂಟ್ ಮೊಡಾಲಿಟಿ ಅಂತ ಕರೆಯೋದಾದರೆ ಇನ್ನೂರು ವರ್ಷಗಳ ಮುಂಚೆ ಯಾವುದು ಪ್ರಾಥಮಿಕ ಚಿಕಿತ್ಸಾ ಪದ್ಧತಿ ಆಗಿರಬಹುದು ಅಥವಾ ಅದಕ್ಕಿಂತ ಮುಂಚೆ ಯಾವುದಾಗಿರಬಹುದು ಅಂತ ನೋಡೋದಾದರೆ ಅದು ಆಯುರ್ವೇದವೇ ಹಾಗಾಗಿ ಆಯುರ್ವೇದವನ್ನು ಪರ್ಯಾಯ ಚಿಕಿತ್ಸಾ ಪದ್ಧತಿ ಅಂತ ಕ ಬ್ರ್ಯಾಂಡ್ ಮಾಡೋದಾಗಲಿ ಅದನ್ನು ಕರೆಯುವುದಾಗಲಿ ಅದು ಅಸಾಧ್ಯ ಯಾಕೆಂದರೆ ಈ ವಿಜ್ಞಾನ ಅನ್ನೋದು ಬಹುತೇಕವಾಗಿ ಬದಲಾ ಬದಲಾಗ್ತಾ ಹೋಗ್ತದೆ ಈಗ ಇನ್ನೂರು ವರ್ಷಗಳಲ್ಲಿ ಒಂದು ಯಾವುದು ಪ್ರೈಮರಿ ಚಿಕಿತ್ಸಾ ಪದ್ಧತಿ ಬಂತು ಅದಾದಮೇಲೆ ಇನ್ನೊಂದು ಯಾವುದಾದ್ರೂ ಒಂದು ಪ್ರೈಮರಿ ಚಿಕಿತ್ಸಾ ಪದ್ಧತಿ ಬರ್ಬೋದು ಆದರೆ ಆಯುರ್ವೇದವು ತ್ರೈಕಾಲಿಕ ಅಂದರೆ ಭೂತ ಭವಿಷ್ಯ ವರ್ತಮಾನಗಳಲ್ಲಿ ಇರುವಂಥದ್ದು ಅದನ್ನು ವೇದಗಳಲ್ಲೇ ಹೇಳಿದ್ದಾರೆ ಈ ತ್ರಿಕಾಲಿಕ ತ್ರೈಕಾಲಿಕ ಒಂದು ವೇದ ಅಂದರೆ ಆಯುರ್ವೇದ ಹಾಗೆ ಇದನ್ನು ಪರ್ಯಾಯ ಚಿಕಿತ್ಸೆ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಇದನ್ನು ಅಲೋಪತಿ ಹಾಗೂ ಆಯುರ್ವೇದ ಅದ ಅದರದೇ ವಿಶಿಷ್ಟವಾಗಿ ಒಂದು ಪ್ರಾಥಮಿಕ ಚಿಕಿತ್ಸಾ ಪದ್ಧತಿಯನ್ನು ಅಂದ್ಕೊಳ್ಬೋದು ಅದು ಪೂರಕ ಪದ್ಧತಿ ಅಂತ ಬೇಕಾದರೂ ಮಾಡ್ಕೊಳ್ಬೋದು ಆಯುರ್ವೇದಕ್ಕೆ ಅಲೋಪತಿ ಪೂರಕ ಪದ್ಧತಿ ಅಥವಾ ಅಲೋಪತಿಗೆ ಆಯುರ್ವೇದ ಒಂದು ಪೂರಕ ಪದ್ಧತಿ ಇಲ್ಲಿ ಯಾಕೆ ಈ ಚಿಕಿತ್ಸಾ ಪದ್ಧತಿಯನ್ನು ಪ್ರೈಮರಿ ಇದನ್ನು ಸೆಕೆಂಡ್ರಿ ಅಥವಾ ಇದು ಪ್ರಾಥಮಿಕ ಇದು ಪರ್ಯಾಯ ಅಂತ ಆಗಿದೆ ಅಂತ ನೋಡೋದಾದರೆ ಆಯುರ್ವೇದ ಶುರುವಾದದ್ದು ಹಾಗೂ ಇದು ಇಲ್ಲಿಂದ ಬೇರೆ ಕಡೆ ಹೋದಂಥದ್ದು ಇಲ್ಲಿಂದ ನಾವು ಅದನ್ನು ನೋಡಬೇಕಾಗ್ತದೆ ಆ ಒಂದು ಏಳು ಎಂಟು ಸಾವಿರ ವರ್ಷಗಳಿಂದ ಮುಂಚೆ ಏನಿತ್ತು ಇಲ್ಲಿ ಆಯುರ್ವೇದ ಇದು ಇಲ್ಲಿಂದನೇ ಹೊರಗಡೆ ಹೋಗಿರೋದು ನಮಗೆ ಬಹುತೇಕವಾಗಿ ಕಂಡು ಬರ್ತದೆ ನಾವು ಇತಿಹಾಸದಲ್ಲಿ ನೋಡೋದಾದರೂ ಅಲೆಕ್ಸಾಂಡರ್ ಯಾವಾಗ ಇಲ್ಲಿ ದಂಡತಿ ಬಂದಿದ್ದ ಅಲ್ಲಿಂದ ಇಲ್ಲಿಂದ ಆಯುರ್ವೇದ ಪರಿಣಿತರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದ ಅಂತಲೂ ನೋಡ್ಬೋದು ಈಗ ಈ ಆಯುರ್ವೇದ ಪದ್ಧತಿಯಿಂದ ಸುಶ್ರುತಾಚಾರ್ಯರು ಹೇಳಿರುವಂಥ ಸರ್ಜರಿಯ ಮೆಥಡ್ಗಳನ್ನು ಈಗಲೂ ಸಹ ಅಲೋಪತಿಯಲ್ಲಿ ಸುಶ್ರುತನ್ನು ಸರ್ಜನ್ ಫಾದರ್ ಆಫ್ ಸರ್ಜರಿ ಅಂತಲೇ ಕರೀತಾರೆ ಹಾಗಾಗಿ ಇದು ಪ್ರಾಥಮಿಕ ಶಿಕ್ಷಣ ಪ ಪಾ ಆಯುರ್ವೇದ ಪದ್ಧತಿಯೇ ಪ್ರಾಥಮಿಕವಾಗಿ ಪದ್ಧತಿ ಅಂತ ನಾವು ಅದನ್ನು ಅಲ್ಲಿಯೇ ಅಳ ಅರ್ಥ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಯಾವಾಗ ಪ್ರಾಥಮಿಕ ಚಿಕಿತ್ಸಾ ಪದ್ಧತಿಯವರು ಆಯುರ್ವೇದ ಶಲ್ಯತಂತ್ರವು ಸುಶ್ರೂತರಿಂದನೇ ಬಂದಿತ್ತು ಹಾಗೂ ವೈದ್ಯಕೀಯ ಇದು ಚರಕರಿಂದನೇ ಬಂದಿತ್ತು ಅಂತ ಯಾವಾಗ ಒಪ್ಪಿಕೊಂಡ್ರೋ ಆವಾಗ ಅದು ಪ್ರಾಥಮಿಕ ಪದ್ಧತಿಯಲ್ಲೇ ಬಂದಾಯಿತು ಹಾಗೆ ಅದಕ್ಕೆ ಪುನಃ ಅದನ್ನು ಪರ್ಯಾಯ ಪದ್ಧತಿ ಅಂತ ಹೇಳುವಂಥ ಅಗತ್ಯವೇ ಇಲ್ಲ ಇಲ್ಲಿಂದನೇ ಹುಟ್ಟಿ ಬಂದಂಥದ್ದು ಇಲ್ಲಿ ಪುನಃ ಮರುಕಳಿಸಿ ಇಲ್ಲಿಯೇ ಬಂದಿ ಬಂದಿರುವಂಥದ್ದು ಹಾಗಾಗಿ ಅದರಲ್ಲಿ ಸಂಶೋಧನೆಗಳು ಹಾಗೂ ಅದರಲ್ಲಿ ಸುಧಾರಣೆಗಳು ತುಂಬ ಆಗಿವೆ ಹಾಗಾಗಿ ಬೇರೆ ಎಲ್ಲ ವಿಷಯಗಳನ್ನು ಅದರಲ್ಲಿ ಒಳಗೊಳ ಒಳ ಅಳವಡಿಸ್ಕೊಳ್ಳಲಾಗಿದೆ ಇದನ್ನು ಹೇಗೆ ಅಂತ ಹೇಳ್ತೇನೆ ಮೊದಲನೇದಾಗಿ ಎಕ್ಸ್ರೇಯನ್ನು ರಾಯಿಂಜನ್ ಅಥವಾ ಟೆಸ್ಲಾ ಮೊದಲು ಕಂಡಿಡ್ದ ಅಂತ ಹೇಳ್ತಾರೆ ಅದನ್ನು ಅಲೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳ ಅಳಸ್ಕೊ ಅಳವಡಿಸ್ಕೊಳ್ಳಲಾಗಿದೆ ಇದನ್ನು ಅವರು ಫಿಸಿಕ್ಸಿಂದ ತಗೊಂಡಂಥದ್ದು ಹಾಗೆ ಲ್ಯಾಬೊರೇಟರಿ ಟೆಸ್ಟ್ ಆಗಲಿ ಕೆಮಿಕಲ್ ಟೆಸ್ಟಿಂಗ್ ಆಗಲಿ ಇದು ಕೆಮಿಸ್ಟ್ರಿಯಿಂದ ಬಂದಂಥದ್ದು ಹಾಗೆ ಜೈವಿಕ ಪರೀಕ್ಷೆಯನ್ನು ಬಯಾಲಜಿಯಿಂದ ತಗೊಂಡಂಥದ್ದು ಹೀಗೆ ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡು ಇದೊಂದು ಸಮಗ್ರ ಪದ್ಧತಿಯಾಗಿ ನಿಂತ್ಕೊಂಡಿದೆ ಇದೊಂದು ದೊಡ್ಡ ಚಿಕಿತ್ಸಾ ಪದ್ಧತಿಯಾಗಿ ನಿಂತ್ಕೊಂಡಿದೆ ಆಯುರ್ವೇದವು ಅದನ್ನು ಬೇರೆ ರೀತಿಯಲ್ಲಿ ಅಳವಡಿಸ್ಕೊಂಡು ಅದರದೇ ಆದ ಒಂದು ವೈಶಿಷ್ಟ್ಯವನ್ನು ಕಾಪಾಡಿಕೊಂಡು ಬಂದಿದೆ ಇದರಲ್ಲಿ ಬೇಸಿಕಲಿ ಏನು ಹೇಳುವುದಂದರೆ ನಾವು ನಿಸರ್ಗದೊಟ್ಟಿಗೆ ನಾವು ಹೇಗೆ ಒಡನಾಟವನ್ನು ಹೊಂದಿರಬೇಕು ಅನ್ನೋದನ್ನು ಇದು ಆಯುರ್ವೇದ ಪದ್ಧತಿ ಯಾವಾಗಿಂದ ಹೇಳಿಕೊಡ್ತಾಯಿತ್ತು ಅದು ಹಾಗೆಯೇ ಉಳಿದುಕೊಂಡಿದೆ ಅದು ನಿಸರ್ಗದಿಂದ ಮೇಲೆ ಕೂಡ ಹೋಗಲಿಲ್ಲ ನಿಸರ್ಗವನ್ನು ಅಳ್ಳಗಳಿಲ್ಲ ಕೂಡ ಇಲ್ಲ ಹಾಗಾಗಿ ಎರಡು ಪದ್ಧತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವುದು ಉತ್ತಮ ಅಂತ ನಾನು ಅಂದ್ಕೊಳ್ಳೋದು